ನಮಸ್ಕಾರ, ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಮಂಡ್ಯಕ್ಕೆ ಬಂದು ಒಂದು ವಾರ ಆದರೂ ನಾನು ಯಾವುದೇ ಟೈಪ್ ಆಫ್ ವ್ಲಾಗ್ ಮಾಡಿರಲಿಲ್ಲ, ಬಿಕಾಸ್ ಮನೆಯಲ್ಲೇ ಇದ್ವಿ, ಎಲ್ಲಿಗೂ ಹೋಗಿರಲಿಲ್ಲ. ಸೊ ಏನು ವ್ಲಾಗ್ಸ್ ಏನು ಮಾಡೋಕ್ಕಾಗಲೇ ಇಲ್ಲ. ಆ್ಯಂಡ್ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತೆಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಹೌದು, ನಾವು BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ, ಬಿಳಿಗಿರಿ ರಂಗನ ಬೆಟ್ಟ. ಸೊ ಸ್ವಲ್ಪ ಔಟಿಂಗ್ ಮಾಡೋಣ ಅಂತ ತುಂಬ ಟೈಮ್ ಆಗಿತ್ತು, ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಸೊ ಅದಕ್ಕೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ ಕಾಣಿಸ್ತಿದೆ, ನಿಮಗೆಲ್ಲೂ ಗೊತ್ತಿಲ್ಲ, ಟೈಮ್ ಇವಾಗ 6:30 ಆಗ್ತಿದೆ. ಸೊ 6:30 ಆಗ್ತಿದೆ ಟೈಮ್. ಆ್ಯಂಡ್ ನಾನು ರೆಡಿಯಾಗಿದ್ದೀನಿ, ಪುನೀತ್ ಕೂಡ ರೆಡಿಯಾಗಿದ್ದಾರೆ, ಅವರು ಹೊರಗಡೆ ಕಾರ್ ತೆಗಿತಿದ್ದಾರೆ. ಆ್ಯಂಡ್ ಲಕ್ಷಿತ್ ಇನ್ನೂ ಮಲಗಿದ್ದಾನೆ. ಸೊ ಅವನ್ನ ಇವಾಗೇನೆ ಎಬ್ಬಿಸೋದಿಲ್ಲ, ಹಾಗೆ ಎತ್ಕೊಂಡು ಹೋಗ್ತೀವಿ. ಅಲ್ಲೇ ಬೇಕಾದರೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಇಲ್ಲಿಂದ ನಮಗೆ ಒಂದು 150 kilometers ಇದೆ, ಪ್ರಾಬಬ್ಲಿ ಒನ್ ಸೈಡ್ 150 kilometers ಇದೆ. ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂತ ಅಂದ್ಕೊಂಡು ಬೇಗನೆ ಹೊರಟಿದ್ದೀವಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ನಮ್ಮ ಟ್ರಾವೆಲ್ ವ್ಲಾಗ್ ಏನಿದೆಯೋ ಅದು ಇಷ್ಟ ಆಗುತ್ತೆ ಅಂತ, ಹಾಗೂ ಇದು ನನ್ನ ಡಾಕ್ಯುಮೆಂಟ್ರಿಗೆ ಸೇವ್ ಆಗುತ್ತೆ. ಸೊ ಎಲ್ಲಿಗೆ ಹೋಗಿದ್ವಿ ಏನು ಎತ್ತ ಅಂತ ಎಲ್ಲ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಹಾಗೂ ನಿಮಗೆ ನನ್ನ ಬ್ಲಾಗ್ಸ್ ನೋಡೋದಕ್ಕೆ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೂ ಯಾವ್ದ್ಯಾವ ಥರ ವ್ಲಾಗ್ಸ್ ನಾನು ಮಾಡ್ಬೋದು, ನಿಮ್ಗೆ ಯಾವ್ದಾರ ವೀಡಿಯೋಸ್ ನೋಡೋದಕ್ಕೆ ಇಷ್ಟ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಿಕಾಸ್ ಐ ನೋ ಇವತ್ತು ಈ ಬ್ಲಾಗ್ ಸ್ವಲ್ಪ ತುಂಬ ಲೆಂದಿಯಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿಡೋಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗ್ನ. ಸೊ ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದಂತೆ ಹೊರಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಪುನೀತ್ ಆಲ್ರೆಡಿ ಕಾರಲ್ಲಿ ಕೂತಾಗಿದೆ. ಆ್ಯಂಡ್ ಇವಾಗ ಇನ್ನೂ ಕಾಂಪೌಂಡಿಂದ ಹೊರಗಡೆ ತೆಗ್ದೂ ಇಲ್ಲ. ಸೊ ಇದು ನಮ್ಮ ಐರಾವತ ಕಿಯಾ ಸೆಲ್ಚೋಸ್. ಸೊ ಬಾಟಲ್ಸ್ನ ಇವಾಗಲೇ ತೊಗೊಂಡೋಗ್ತಾ ಇದ್ದೀವಿ, ಲೈಕ್ ಇಲ್ಲಿಂದನೇ ಮನೆಯಿಂದನೇ ತೊಗೊಂಡೋಗ್ತಾ ಇದ್ದೀವಿ, ಬಿಕಾಸ್ ಅಲ್ಲಿ ಸಿಗುತ್ತೋ ಇಲ್ಲವೋ ಅನ್ನೋ ರಿಸ್ಕ್ ಯಾಕಲ್ವ, ಅದರಲ್ಲೂ ಮಗುನ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಮೇಲೆ ಬಾಟಲ್ಸ್ ಬೇಕೇ ಬೇಕು. ಮಾರ್ನಿಂಗ್ ಮಗ್ನೆ, ಗುಡ್ ಮಾರ್ನಿಂಗ್. ಜೆಜಿ ನೋಡಿ, ಆಯ್ತು ಆಯ್ತು, ನಾನು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೆ. ಇಲ್ಲಿ ಇಲ್ಲಿ ಜೆಜಿ ನೋಡಿ, ಉಮ್ಮ ಕೊಡಿ ಜೆಜಿಗೆ. ಇಲ್ಲಿ ಇಲ್ಲಿ ಮಗ್ನೆ. ಓಕೆ ಫ್ರೆಂಡ್ಸ್, ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ವಿ. ಆ್ಯಂಡ್ ಅಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಅವರು ಪೆಟ್ರೋಲ್ ಹಾಕೋರು ಕೇಳ್ತಾಯಿದ್ರು, ಯಾಕೆ ಸರ್ ರೆಕಾರ್ಡ್ ಮಾಡ್ತಾ ಇದ್ದೀರಾ ಏಂತಕ್ಕೆ ಅಂತ ಎಲ್ಲ. ಪುನೀತ್ ಹೇಳ್ತಾಯಿದ್ರು ಅವ್ರು ಬ್ಲಾಗಿಂಗ್ ಮಾಡ್ತಾರೆ ಅದಕ್ಕೆ ಅಂತ. ಸೊ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನಾವು ಹೊರಟಿದ್ದೀವಿ. ಸೊ ಇವಾಗ ಟೈಮ್ ಆಲ್ರೆಡಿ ಒಂದು 7:30 ಆಗ್ತಿದೆ. ನಾವು ಮಂಡ್ಯ ಕೂಡ ಬಿಟ್ಟಾಗಿದೆ. ಸೊ ಇವಾಗಿನ ಅಪ್ಡೇಟ್ ಇಷ್ಟೇ. ಆ್ಯಂಡ್ ನಮ್ಮ ಲೋಲ ಮರಿ ಬಂದು ಎದ್ದು ಬಿಟ್ಟಿದ್ದಾರೆ ನೋಡಿ, ನನ್ನ ಲೋಲ. ಗುಡ್ ಮಾರ್ನಿಂಗ್ ಹೇಳಿ ಮಗ್ನೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಹಾಯ್ ಮಾಡಿ ಪಾಪು, ಪಾಪು ಹಾಯ್ ಮಾಡಿ. ಹಾಯ್. ಓಕೆ, ಸೊ ಅವ್ರಿಗೆ ಟಾಪ್ ಅಲ್ಲೇ, ಅವ್ರ ಟೀ ಶರ್ಟ್ನ ಮನೆಯಲ್ಲೇ ಹಾಕ್ಬಿಟ್ಟಿದ್ದೆ. ಪ್ಯಾಂಟ್ ಹಾಕಿಲ್ಲ, ಬರೀ ಪ್ಯಾಂಪರ್ಸ್ ಹಾಕೊಂಡು ಕುತ್ಕೊಂಡಿದ್ದಾನೆ ನೋಡಿ, ಯಾವ ಥರ ಕೂತಿದ್ದಾನೆ ಅಂತ. ಲೋಳು ಮರಿ, ಲೋಳು ಮರಿ. ಪಾಪು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ನಿನ್ನ ನೆಟ್ಟಿದೆ ಜನ್ವಿ,
ಕನೆಕ್ಟ್ ಮಾಡಿದ್ದು ಅಲ್ಲಿ. ಆ್ಯಂಡ್ ನಿಮ್ಗೆ ಇವೆಲ್ಲ ಕಾಣಿಸ್ತೈತೆ ಅಂಶಗಳು ಅದೊಂಥರ ಅದ್ರ ಮೇಲೆ ಏನಾದರೂ ಒಂದು ಹಾಕಬೇಕು ತಾನೇ ಅವರು. ಓಕೆ ಫ್ರೆಂಡ್ಸ್, ಇವಾಗ ಲೈಕ್ ರೋಡ್ ಅಂತೂ ಫುಲ್ ಖಾಲಿ ಇದೆ, ಸಕ್ಕತ್ತಾಗಿದೆ ರೋಡ್. ಬಟ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಬಿಸಿಲು ಬಂದುಬಿಟ್ಟಿದೆ. 7:30 ಆ್ಯಂಡ್ ತುಂಬ ಬಿಸಿಲು ಬಿಸಿಲು ಅಂದರೆ ತುಂಬಾ ಸನಿಯಾಗಿದೆ. ಸೊ ನಾವು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಾದರೂ ಒಂದು ಸ್ವಲ್ಪ ಕ್ಲೌಡಿ ಕ್ಲೌಡಿ ಆದರೆ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಎಲ್ಲಿ ಅಲ್ಲಿ ಏನಿದೆ ಅಲ್ಲಿ ಕಂಬ ಇದೆಯಾ? ಓಕೆ, ಸೊ ಬನ್ನೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಮುಂದೆ ನರಸೀಪುರದಲ್ಲಿ ಒಂದು ಪೊನ್ನಣ್ಣ ಹೋಟೆಲ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆ ಕಡೆ ಬಿಸಿಲು ಜಾಸ್ತಿ. ಓಕೆ, ಸೊ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಓಕೆ ಓಕೆ ಪಾಪು, ಓಕೆ ಓಕೆ ಫ್ರೆಂಡ್ಸ್, ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಸೊ ಇದು ಬಂದು ಪೊನ್ನಪ್ಪನ ಹೋಟೆಲ್ ಅಂತ ಇದೆ ಟಿ ನರಸೀಪುರದ ಹತ್ರ, ಸಖತ್ತಾಗಿರುತ್ತೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಆ್ಯಂಬಿಯನ್ಸ್ ನೋಡಿದ್ರೆ ನೀವು ತುಂಬಾ ಸಿಂಪಲ್, ಲೈಕ್ ನಾರ್ಮಲ್ ಒಂದು ಡಾಬಾ ಆ್ಯಂಬಿಯನ್ಸ್ ಅಷ್ಟೇ ಇರೋದು. ಪಾಪು ತಿಂಡಿ ತಿನ್ನಕ್ಕೆ ಬಂದಿದ್ದೀನಿ. ಸ್ಮೈಲಿ 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 ಸ್ಮೈಲಿ. ಸೊ ಇದು ಬ್ರೇಕ್ಫಾಸ್ಟ್ ನಮ್ಮದು, ಇಡ್ಲಿ ಚಟ್ನಿ ಸಾಗು ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಹಾಗೆ ಒಂದು ವಡೆ ಇಡ್ಲಿ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ನಾವು ದೋಸೆ ಕೂಡ ತೊಗೊಂಡಿದ್ವಿ. ಸೊ ದೋಸೆನೂ ಅಷ್ಟೇ ತುಂಬಾ ಯಮ್ಮಿಯಾಗಿ ಟೇಸ್ಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರಿಗೆ ಪರ್ಫೆಕ್ಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಊಟ ಪ್ರತಿಯೊಂದು ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಅಂದರೆ ರೋಡ್ ಸೈಡಲ್ಲೇ ಇರೋದ್ರಿಂದ ನೀವು ತುಂಬ ಸುತ್ತಬೇಕು ಅಂತ ಏನೂ ಇಲ್ಲ, ರೋಡ್ ಸೈಡಲ್ಲೇ ಇದೆ. ಹಾಗೂ ಗೂಗಲ್ ಮ್ಯಾಪ್ಸಲ್ಲಿ ಕೂಡ ನಿಮಗೆ ಸಿಕ್ಕಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ನೀವೇನಾದರೂ ಟಿ ನರಸೀಪುರ ಅಂದ್ರೆ ಬರೀ ನರಸೀಪುರನದು. ಸೊ ನೀವೇನಾದರೂ ಟಿ ನರಸೀಪುರದ ಹತ್ರ ಇರ್ತೀರಾ ಅಥವಾ ಅಲ್ಲಿಂದ ಪಾಸ್ ಆಗ್ತಾ ಇದ್ದೀರಾ ಅಂದರೆ ಬೆಳಗ್ಗೆ ಹೊತ್ತು ಡೆಫಿನೆಟ್ಲಿ ಹೋಗ್ಬಿಟ್ಟು ಪೊನ್ನಪ್ಪನ ರೆಸ್ಟೋರೆಂಟ್ ಅಂತ ಇದೆ, ಹೋಗ್ಬಿಟ್ಟು ಅಲ್ಲಿ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ನ, ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಇಡ್ಲಿ, ಬೆಣ್ಣೆ ದೋಸೆ, ಬೆಣ್ಣೆ ಚಪಾತಿ ಕೂಡ ಬೆಣ್ಣೆ ಚಪಾತಿ ಮಾಡಿಕೊಡ್ತಾರೆ, ಸಕ್ಕತ್ತಾಗಿತ್ತು. ಬೆಣ್ಣೆ ಇಡ್ಲಿ, ಬೆಣ್ಣೆ ದೋಸೆ ಅಂತೂ ನಾನು ಇಡ್ಲಿ ಮಾತ್ರ ಬಾಯಲ್ಲಿ ಹಾಕಿದ ತಕ್ಷಣ ಕರಗುತ್ತೆ ಅಂತ ನಾನು ಲೈಕ್ ನಂಟಿ ಆ ಥರ ಎಲ್ಲ ಇಡ್ಲಿ ತಿಂದಿದ್ದೀನಿ, ಬಿಡದಿ ಇಡ್ಲಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ದೋಸೆ ಕೂಡ ಅಷ್ಟೇ, ಬಾಯಲ್ಲಿ ಹಾಕಿದ ತಕ್ಷಣ ದೋಸೆನೂ ಕರಗೋಗ್ತಿತ್ತು, ಅಷ್ಟು ಸಕ್ಕತ್ತಾಗಿತ್ತು. ತುಂಬ ಸಾಫ್ಟಾಗಿ ಹಾಗೂ ಅದಕ್ಕೆ ಕೊಟ್ಟಿದ್ದಂಥ ಚಟ್ನಿ ಮತ್ತು ಸಾಗು ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಒಂದ್ಸತಿ ನೀವು ಪೊನ್ನಪ್ಪನ ರೆಸ್ಟೋರೆಂಟ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ನಾವು ಆಲ್ಮೋಸ್ಟ್ ಟಿ ನರಸೀಪುರ ಬಿಟ್ಟಿದ್ದೀವಿ ಅಲ್ವಾ, ಎಲ್ಲಿದ್ದೀವಿ? ಓಕೆ, ಸೊ ಟಿ ನರಸೀಪುರ ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಇದು ಏನ್ ಮಗ್ನೆ ಲೋಲಾ. ಓಕೆ, ಸೊ ನೋಡ್ಬೋದು ನೀವು ವೆದರ್ ಆಲ್ರೆಡಿ ಸ್ವಲ್ಪ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಕ್ಲೌಡಿ ಕ್ಲೌಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಸ್ಕೈ ಕೂಡ ತುಂಬ ಒಂಥರ ಬ್ಲೂ ಸ್ಕೈ ಬರ್ತಿದೆ. ಸೊ ಬಿಸಿಲು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಅಲ್ಲಿ ನೋಡ್ತಾ ಇದ್ದೀರ ನಿಮ್ಗೆ ಲೈಕ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಅದು ನೋಡೋದಕ್ಕೇ ನೀವು ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲಿ ನೋಡೋದಕ್ಕೆ ಅಂತೂ ಇಲ್ಲಿಂದ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ಅದು ಕ್ಲೌಡ್ಸ್ ಏನು ಫುಲ್ ಪುನಿ ಇದನ್ನು ರೀಚ್ ಮಾಡ್ತಿದೆ, ಅದು ಫುಲ್ ಮೌಂಟೇನ್ಸ್ನ ಟಚ್ ಮಾಡ್ತಿದೆ ಆ ಕ್ಲೌಡ್ಸ್ ಎಲ್ಲ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ಈ ಥರ ವ್ಯೂ ನಿಮಗೆ ದೂರದಿಂದನೇ ಕಾಣಿಸೋದು, ಹತ್ರಕ್ಕೆ ಹೋದರೆ ಏನು ಅಷ್ಟು ಗೊತ್ತಾಗೋದಿಲ್ಲ, ಏನಂದರೆ ತುಂಬ ಹತ್ರಕ್ಕೆ ಹೋದರೆ ಗೊತ್ತಾಗೋದಿಲ್ಲ. ಓಕೆ, ವೆದರ್ ಸ್ವಲ್ಪ ಸ್ವಲ್ಪ ಸಪೋರ್ಟಿವ್ ಆಗಿ ಆಗ್ತಿದೆ, ನೋಡ್ಬೋದು ಫುಲ್
ಬ್ಲಾಕ್ ಕ್ಲೌಡ್ಸ್ ಎಲ್ಲ ಬರ್ತಾ ಇದೆ. ನೋಡಿ ಫಾರೆಸ್ಟ್ ಆ ಕಡೆ ನೋಡಿ ಹೇಗಿದೆ. ನಾನು ಹೇಳಿಲ್ವಾ ಇದು ನಿಮ್ಗೆ ದೂರದಿಂದ ನೋಡಿದಾಗ್ಲೇ ಸಕ್ಕದಾಗ ಕಾಣುತ್ತೆ, ಹತ್ರ ಬಂದ್ರೆ ಬರೀ ತರ ಬರೀ ಗ್ರೀನ್. ಓಕೆ ಏನ್ ನೀನ್ ಅಷ್ಟು ನೀನು ಅನಿಸ್ತಿಲ್ವಲ್ಲ, ಬರೀ ಬೆಟ್ಟ ಅನಿಸ್ತಿದೆ ಅಲ್ಲ ಅನ್ಸುತ್ತೆ. ಸೊ ನಾವು ಇವಾಗ ಕೆ ಗುಡಿ ಫಾರೆಸ್ಟ್ ಒಳಗೆ ಎಂಟರ್ ಆಗ್ತಾ ಇದೀವಿ. ಅಂಡ್ ವಾವ್ ಇಷ್ಟು ಅಲ್ವಾ, ಫುಲ್ ಸೈಲೆಂಟ್ ಆಗಿದೆ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದ್ರೆ ಯಾವ ಪೊಲ್ಯೂಷನ್ ಇಲ್ಲ, ಏನಿಲ್ಲ, ಎಲ್ಲ ಎಲ್ಲಿ ನೋಡಿದ್ರು ಬರೀ ಗ್ರೀನರಿ ಗ್ರೀನರಿ ಅಂಡ್ ಫುಲ್ ಸೈಲೆಂಟ್ ಕಾಮ್. ಬಟ್ ಈ ತರ ರೋಡಲ್ಲಿ ನೀವು ಬೈಕ್ ರೈಡ್ ಮಾಡಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಕಾರ್ ರೈಡ್ಗಿಂತನೂ ಬೈಕಲ್ಲಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ನಾವು ಲೈಕ್ ಲಾಸ್ಟ್ ಟೈಮ್ ಬೈಕಲ್ಲಿ ಬಂದಾಗಂತೂ ಸಕ್ಕತ್ತಾಗಿತ್ತು. ಕರಡಿಗಳು ಕೂಡ ಇದೆ ಇಲ್ಲಿ. ಸೊ ನೋಡೋಣ ಇವತ್ತು ನಮ್ಗೆ ಏನೇನು ಕಾಣುತ್ತೆ ಅಂತ. ಬಟ್ ರೋಡ್ ನನ್ನ ಪ್ರಕಾರ ರೋಡ್ ಸೈಡಲ್ಲಿ ಯಾವ ಅನಿಮಲ್ಸು ಬರೋದಿಲ್ಲ ಅನ್ಕೊಂತೀನಿ. ಎಲ್ಲ ಫುಲ್ ಒಳಗಡೆ ಪ್ರಾಬಬ್ಲಿ ಸಫಾರಿ ಹೋದ್ರೆ ಕಾಣುತ್ತಲ್ವಾ ಪುನೀತಾ ಅಲ್ವಾ? ಲಕ್ ಆಕ್ಚುಲಿ, ಬಿಕಾಸ್ ಲಾಸ್ಟ್ ಟೈಮ್ ಇವಾಗ ಒಂದು 15-20 days ಮುಂಚೆ ನನ್ನ ಬ್ರದರ್ ಇನ್ ಲಾ ಬಂದಿದ್ರಂತೆ, ಅವ್ರ ಸಫಾರಿಗೆ ಹೋದಾಗ ಅಷ್ಟೊಂದೇನು ಕಾಣಿಸ್ಲ, ಕೆಲವೊಂದು ಅನಿಮಲ್ಸ್ ಕಾಣಿಸಿದ್ವು ಅಂತ ಹೇಳ್ತಾ ಇದ್ರು. ಸದ್ಯಕ್ಕೆ ಇವಾಗ ನಮಗೆ ಕಾಣಿಸಿರೋದು ಅಂದರೆ ಹುಡ ಮತ್ತು ಪೀಕಾಕ್ ಅಷ್ಟೇ. ಇಲ್ಲಿ ಒಂದು ನವಿಲಿದೆ ನೋಡಿ. ಹೌದು, ಒಂದು ಹೆಣ್ಣು ಒಂದು ಗಂಡು ಪುನಿ ಅಲ್ಲಿ ಅಲ್ವಾ? ಒಂದು ಹೆಣ್ಣು ಒಂದು ಗಂಡು. ಅದರದ್ದು ಫೆದರ್ಸ್ನೆಲ್ಲ ಇದು ಮಾಡಿದರೆ ಚೆನ್ನಾಗಿರೋದಲ್ಲ ಅದು. ಪಿಹೆನ್ ಆ್ಯಂಡ್ ಪೀಕಾಕ್ ಸದ್ಯ ನಮ್ ವೆದರ್ ಸಪೋರ್ಟ್ ಮಾಡ್ತಿದ್ದೆ ಅಲ್ಲ ಅದೇ ಖುಷಿ. ಎಷ್ಟು ಕಿಲೋಮೀಟರ್ ತನಕ ಹೀಗೆ ಇದೆ ಪುನಿ ಫುಲ್ ಫಾರೆಸ್ಟ್? ಈ ಕಡೆಯಿಂದ ಆ ಕಡೆ ಸೇರಿ ಒಂದು 20-25 ಕಿಲೋಮೀಟರ್. 25 ಕಿಲೋಮೀಟರ್ಸ್ ಮಸ್ತ್ ಅಲ್ಲ? 25 ಕಿಲೋಮೀಟರ್ಸ್ ಓನ್ಲಿ ಈ ತರ ಫಾರೆಸ್ಟ್ ಫುಲ್ ಕವರ್ ಆಗಿ ನೋಡಿ. ಇವಾಗ ಇನ್ಮೇಲಿಂದ ಫುಲ್ ಪ್ಯೂರ್ ವಾಟರ್ ಅಲ್ವಾ ಅದು? ಎಲ್ಲ ಕೊಚ್ಚೆ ಆಗ್ಬಿಟ್ಟಿದೆ. ವಾವ್, ಇದು ನೋಡಿ, ಇದು ಸೂರ್ಯನ ಬೆಳಕೆ ಬೀಳ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ಕೆಳಗಡೆಗೆ ಜಾಸ್ತಿ ಸೂರ್ಯನ ಕಿರಣಗಳು ಅಲ್ವಾ? ಎಷ್ಟು ತುಂಬಾ ಎಂಜಾಯ್ ಮಾಡಿರೋರು ಲಚ್ಚುನಂದು ಬಂದಿದ್ರೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಕೆಗುಡಿ ಒಳಗೆ ಅಂದ್ರೆ ಬೆಟ್ಟ ಹತ್ತುತ್ತಾ ಇದೀವಿ. ಅಂಡ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಗ್ರೀನರಿ ನೋಡೋದಕ್ಕೆ ಬರಬೇಕು ಸ್ಪೆಷಲಿ, ತುಂಬಾ ಖುಷಿ ಆಗುತ್ತೆ. ಅಂಡ್ ನಾವಿಲ್ಲಿ ಲೈಕ್ ಲಾಸ್ಟ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿತ್ತು. ನಿಮಗ್ನೆ ಗುಡ್ ಮಾರ್ನಿಂಗ್. ಆಯ್ತು ಆಯ್ತು ಪಾಚಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಲೈಕ್ ನಾವು ಕಾಡಾನೆ, ಜಿಂಕೆ,
ಕಾಡ್ ಅಂದಿ, ಆಮೇಲೆ ಇನ್ನು ಇನ್ನು ಏನ್ ನೋಡಿದ್ವಿ, ಅದೊಂಥರ ಗೊರಿಲಾ ತರ ಇರುತ್ತಲ್ಲ ಆ ತರ ನೋಡಿದ್ವಿ ಅಲ್ವಾ, ಸೊ ಅದೆಲ್ಲ ನೋಡಿದ್ವಿ. ಈ ಸತಿ ಇವಾಗ ಸದ್ಯಕ್ಕೆ ಬರೀ ಪಿಕಾಕ್ ಮತ್ತೆ ಹುಡಾ ಅಷ್ಟೇ ಕಾಣಿಸಿರೋದು. ನೋಡೋಣ ಮುಂದೆ ಏನಾದ್ರೂ ಅನಿಮಲ್ ಕಾಣುತ್ತಾ ಅಂತ. ಬಿಕಾಸ್ ಇವಾಗ ರೋಡ್ ಸೈಡ್ ಈ ಟೈಮಲ್ಲಿ ರೋಡ್ ಸೈಡ್ ಅನಿಮಲ್ಸ್ ಬರೋದು ತುಂಬಾನೇ ಕಡಿಮೆ. ಅದೇನಾದ್ರೂ ರಾತ್ರಿ ಹೊತ್ತು ಮಾತ್ರ ಈ ಪಾರ್ಟಿಷನಿಂದ ಆ ಪಾರ್ಟಿಷನ್ಗೆ ಹೋಗೋಕ್ಕೆ ಯೂಸ್ ಮಾಡ್ಕೊತಾರೆ ಅವರು. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಫ್ರೆಶ್ ಫೀಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಏನ್ ಪಾಪು ಇಲ್ಲಿ ಇಲ್ಲಿ ಜಿಂಕೆ ಇದೆ, ಇವಾಗ ಇಲ್ಲಿ ಇಲ್ಲಿ ಜಿಂಕೆ ಇದೆ. ಡೀರ್ 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 ನೋಡ್ತೀರಾ ನೀವು, ಡೀರ್ ನೋಡ್ತೀರಾ ನೀವು, ನೋಡಿ ಇವ್ರಂತೆ ಇವಾಗ ಇಲ್ಲೇ ಇಲ್ಲೇ ಬರುತ್ತೆ ಡೀರು, ತೋರಿಸ್ತೀನಿ ನಾನು ನಿಮ್ಗೆ ಆಯ್ತಾ. ಆಯ್ತಾ ಮಗ್ನೆ, ಡೀರ್ ತೋರಿಸ್ತೀನಿ ಆಯ್ತಾ. ಫೋಟೋಸ್ ಏನಾದ್ರೂ ತಗೊಳ್ಳೋದಾರಿ, ಭಯ ಕೂಡ ಆಗುತ್ತಪ್ಪ. ಯಾವ್ದಾದ್ರು ಅನಿಮಲ್ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಏನ್ ಮಾಡ್ತೀವಿ. ವ್ಯೂ ಪಾಯಿಂಟ್ ಈ ಕಡೆ ತುಂಬಾ ಚೆನ್ನಾಗಿದೆ, ಅಲ್ಲಿ ನೋಡಿದ್ರೆ ಫುಲ್ ಎಲ್ಲ ಕಾಣುತ್ತೆ. ಬಟ್ ಇಳಿಯೋದಿಕ್ಕೂ ಭಯ ಆಗ್ತಿದೆ. ನೋಡೋಣ ರೀ ಒಂದ್ಸತಿ ಇಳಿದು, ನೀನು ಬಾ. ಆಕ್ಚುಲಿ ಇಳಿಯೋದಿಕ್ ಭಯ ಆಗ್ತಿದೆ ಬಿಕಾಸ್ ಟೈಗರ್ ರಿಸರ್ವ್ ಫಾರೆಸ್ಟ್, ಸೊ ಅದರಿಂದ ಭಯ ಆಗ್ತಿದೆ. ಯಾವ ಕಡೆಯಿಂದ ಏನಾದ್ರೂ ಬಂದ್ಬಿಟ್ರೆ ಅಂತ ಭಯ ಆಗುತ್ತೆ ಟೈಗರ್. ಸೊ ಅದಕ್ಕೇನೆ ಈ ಒಂದ್ ನಿಮಿಷ ಇಲ್ಲ 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 ಒಂದ್ ನಿಮಿಷ.